वेलकम टू हेमा स्विच किचन इवत नानु ईवनिंग स्नैक्स के बिसी बिसी आगी टेस्टी आदा वंदु स्नैक्स माड़ी तोर्सन अंदुकोंडिदीनि अदेनंद्रे पोटैटो लालीपॉप्स माड़ी तोर्सन अंदुकोंडिदीनि इदु रेगुलर आगी नावु माडो स्नैक्स गिंता डिफरेंट आगिरुत्ते टेस्टी आगिरुत्ते तुंबा क्रिस्पी आगिरुत्ते नीवु ओंदसरी इदन्न ट्रई माडि ईग ई क्रिस्पी पोटैटो लालीपॉप्स हेंगे माडोदंत नोडोण बन्नि ಈಗ ಪೊಟ್ಯಾಟೋ ಲಾಲಿಪಾಪ್ಸ್ ಮಾಡೋದಿಕ್ಕೆ ಫಸ್ಟ್ ಆಲೂಗಡ್ಡೆ ತಕೊಂಡಿದ್ದೀನಿ ಮೂರು ಆಲೂಗಡ್ಡೆ ನಾನು ಮೀಡಿಯಂ ಸೈಜ್ ತಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟ್ ಆಗಿ ಇದನ್ನ ಬೇಯಿಸಿ ತಕೊಂಡಿದ್ದೀನಿ ಇದನ್ನ ಕ್ಲೀನ್ ಆಗಿ ನಾವು ಸ್ಮ್ಯಾಶ್ ಮಾಡಿ ತಕೋಬೇಕು ನೋಡಿ ಸಾಫ್ಟ್ ಆಗಿ ಈ ತರ ಬೆಂದಿದೆ ಈಗ ಇದನ್ನ ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡಿ ತಕೋಬೇಕು ಈ ತರ ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡಿ ತಕೊಂಡಿದ್ದೀನಿ ನಾನು ಈ ತರ ನೈಸ್ ಆಗಿ ಸ್ಮ್ಯಾಶ್ ಮಾಡಿ ತಕೊಂಡಿದ್ದೀನಿ ತಕೊಂಡಿದ್ದೀನಿ 17 ಟು 8 ಸ್ಲೈಸಸ್ ತಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಕ್ಲೀನ್ ಆಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನಾವು ಇದನ್ನ ಕ್ಲೀನ್ ಆಗಿ ಮಿಕ್ಸಿಗೆ ಹಾಕಿ ತಕೋಬೇಕು ಕ್ಲೀನ್ ಆಗಿ ಜಾರ್ ಗೆ ಹಾಕೊಂಡು ಬ್ರೆಡ್ ಕ್ರಮ್ಸ್ ಮಾಡಿ ತಕೋಬೇಕು ಈಗ ಇದನ್ನ ನಾವು ಈ ತರ ಬ್ರೆಡ್ ಕ್ರಮ್ಸ್ ರೆಡಿ ಆಗಿದೆ ನೀವು ನೋಡಿ ಈ ತರ ಕ್ಲೀನ್ ಆಗಿ ಬಂದಿದೆ ಇದನ್ನ ನೀವು ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರೀಜರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 10-15 ದಿನ ಇರುತ್ತೆ ಬೇರೆದಕ್ಕೆ ಕೂಡ ಯೂಸ್ ಮಾಡಬಹುದು ಈ ಆಲೂಗಡ್ಡೆ ಸ್ಮ್ಯಾಶ್ ಜೊತೆಗೆ ಬ್ರೆಡ್ ಕ್ರಮ್ಸ್ ಅದನ್ನ ಎರಡು ಭಾಗ ಮಾಡಿದಿನಿ ಒಂದು ಕಪ್ ಅಷ್ಟು ನಾನು ಈ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಂತೀನಿ ಇನ್ನೊಂದು ಕಪ್ ಅಷ್ಟು ನಾನು ಅದನ್ನ ಡಿಪ್ ಮಾಡಿ ಆಯಿಲ್ ಗೆ ಹಾಕಕ್ಕೆ ಎತ್ತಿ ಇಟ್ಕೊಂಡಿದಿನಿ ಈರುಳ್ಳಿ ಒಂದು ಕಪ್ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿರೋದು ಇದಕ್ಕೆ ಹಾಕೊಂತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದರ ಮೇಲೇನೆ ಹಾಕೋಬೇಕು ಕರಿಬೇವು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿರೋದು ಅದು ಹಾಕೋಬೇಕು ಹಸಿ ಮೆಣಸಿನಕಾಯಿ ಮೂರು ಕಟ್ ಮಾಡಿ ಇಟ್ಟಿದ್ದೀನಿ ಅದು ಇದಕ್ಕೆ ಹಾಕೋಬೇಕು ಮೆಣಸಿನ ಪುಡಿ 1/2 ಟೇಬಲ್ ಸ್ಪೂನ್ ಖಾರ ಹಸಿ ಮೆಣಸಿನಕಾಯಿ ಹಾಕಿದೀವಿ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕೊಂತೀನಿ ಜೀರಾ ಪೌಡರ್ 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ 1/2 ಟೇಬಲ್ ಸ್ಪೂನ್ ಚಾಟ್ ಮಸಾಲಾ 1/2 ಟೇಬಲ್ ಸ್ಪೂನ್ ಚಾಟ್ ಮಸಾಲಾ ಇಲ್ಲ ಅಂದ್ರೆ ನೀವು ಗರಂ ಮಸಾಲೆ ಕೂಡ ಯೂಸ್ ಮಾಡಬಹುದು ಟರ್ಮರಿಕ್ ಪೌಡರ್ 1/2 ಟೇಬಲ್ ಸ್ಪೂನ್ ಉಪ್ಪು 1 ಟೇಬಲ್ ಸ್ಪೂನ್ ಈಗ ಇದನ್ನೆಲ್ಲ ಹಾಕಿ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿದೆ ಅರ್ಧ ಲೆಮನ್ ಎತ್ತುಕೊಂಡು ಅದನ್ನು ಕ್ಲೀನ್ ಆಗಿ ಇದರ ಜೊತೆಗೆ ಮಿಕ್ಸ್ ಮಾಡಬೇಕು ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಿನಿ ಇದನ್ನ ಪಕ್ಕಕ್ಕೆ ಇಡೋಣ ಈಗ ಇನ್ನೊಂದು ಸೆಪರೇಟ್ ಬೌಲ್ ತಕೊಂಡು ಮೈದಾ ಹಾಕಿದಿನಿ ಒಂದು 3 ರಿಂದ 4 ಸ್ಪೂನ್ ಮೈದಾ ಹಾಕೋಬೇಕು ಮೈದಾ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ಥಿಕ್ ಪೇಸ್ಟ್ ತರ ಇದನ್ನ ನಾವು ಕ್ಲೀನ್ ಆಗಿ ಗಂಟೆಗಳ ಇಲ್ದಿರ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇತರ ಕ್ಲೀನ್ ಆಗಿ ಲಿಕ್ವಿಡ್ ಆಗಿ ಇದು ಪೇಸ್ಟ್ ತರ ಮಾಡಿ ಇಟ್ಟಿದ್ದೀನಿ ಈಗ ನಾವು ಈ ಮಾಡಿ ಇಟ್ಟಿದೀವಲ್ಲ ಈ ಆಲೂಗಡ್ಡೆದು ಇದನ್ನ ತಕೋಬೇಕು ತಕೊಂಡು ಕೈಗೆ ಕ್ಲೀನ್ ಆಗಿ ಆಯಿಲ್ ಅಪ್ಲೈ ಮಾಡ್ಕೋಬೇಕು ಆಯಿಲ್ ಅಪ್ಲೈ ಮಾಡ್ಕೊಂಡು ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೋಬೇಕು ಈ ಸೈಜ್ ಇದ್ದರೆ ಸಾಕು ಎಲ್ಲ ಈ ತರ ಮಾಡಿ ಇಟ್ಕೊಂಡು ಬಿಡಬೇಕು ಎಲ್ಲ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಈ ಮೈದಾ ಇದೆ ಅಲ್ವಾ ಮೈದಾ ಪೇಸ್ಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದರಲ್ಲಿ ನಾವು ಡಿಪ್ ಮಾಡಬೇಕು ಡಿಪ್ ಮಾಡಿ ಈ ಬ್ರೆಡ್ ಕ್ರಮ್ಸ್ ಮೇಲೆ ಇಟ್ಟು ನಾವು ಅದನ್ನ ಈ ತರ ಸುಮ್ಮನೆ ಆ ತರ ರೋಲ್ ಮಾಡಿ ತೆಗಿಬೇಕು ಮತ್ತೆ ಈ ತರ ಸ್ವಲ್ಪ ಉದುರಿಸಬೇಕು ಯಾಕಂದ್ರೆ ಎಕ್ಸ್ಟ್ರಾ ಇರೋವೆಲ್ಲ ಬಂದ್ಬಿಡುತ್ತೆ ಇಲ್ಲಂದ್ರೆ ಆಯಿಲ್ ಫುಲ್ ಈ ಬ್ರೆಡ್ ಕ್ರಮ್ಸ್ ಹೋಗಿ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ತರ ಎಲ್ಲ ಪ್ರೆಸ್ ಮಾಡಾದ್ಮೇಲೆ ಲೈಟಾಗಿ ಪ್ರೆಸ್ ಮಾಡಾದ್ಮೇಲೆ ಈ ತರ ಸ್ವಲ್ಪ ಉದುರಿಸಬೇಕು ಈ ತರ ಎಲ್ಲ ರೆಡಿ ಮಾಡ್ಕೊಂಡು ನಾವು ಒಂದು ಪ್ಲೇಟ್ಗೆ ಇಟ್ಕೋಬೇಕು ಈ ತರ ಎಲ್ಲ ನಾನು ಬಾಲ್ಸ್ ತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ನಾವು ಆಯಿಲ್ ಅಲ್ಲಿ ಹಾಕಿ ಕ್ಲೀನ್ ಆಗಿ ಇದನ್ನ ಡಿಪ್ ಮಾಡಿ ಫ್ರೈ ಮಾಡಿ ತೆಗೆಯೋಣ ಒಂದು ಪ್ಯಾನ್ ಅಲ್ಲಿ ಆಯಿಲ್ ಹಾಕಿ ನಾನು ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಮಾತ್ರನೇ ನಾವು ಇದನ್ನ ಹಾಕಬೇಕು ಇದು ಹಾಕಿದ ಮೇಲೆ ಒಂದು 2 ಮಿನಿಟ್ಸ್ ಮಾತ್ರ ಇಡಬೇಕಷ್ಟೇ ಇಲ್ಲಂದ್ರೆ ತುಂಬಾ ರೋಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ
ಹಾಕಿದ ತಕ್ಷಣ ಇದನ್ನು ನೀವು ಮುಟ್ಟಬಾರದು, ಯಾಕಂದರೆ ಅದು ಬ್ರೇಕ್ ಆಗಿಬಿಡುತ್ತೆ. ಸ್ವಲ್ಪ ಲೈಟಾಗಿ ಈ ಥರ ಅದರಲ್ಲೇ ನಾವು ಕಡಾಯನ್ನು ಇಟ್ಕೊಂಡು ಈ ಥರ ಫ್ರೈ ಮಾಡಿಬಿಡಬೇಕು. ಅದಾದಮೇಲೆ 1 ಮಿನಿಟ್ ಆದಮೇಲೆ ಇದನ್ನು ನಾವು ಸ್ವಲ್ಪ ಟರ್ನ್ ಮಾಡಿಬಿಡಬೇಕು. ಈಗ ಸ್ವಲ್ಪ ಬ್ರೌನಿಷ್ ಕಲರ್ ಬಂದಿದೆ. ಇನ್ನೊಂದು 1 ಮಿನಿಟ್ ಇಟ್ಟರೆ ಸಾಕು. ಆಲ್ರೆಡಿ 2 ಮಿನಿಟ್ಸ್ ಆಗಿದೆ, ಇನ್ನು 1 ಮಿನಿಟ್ ಇಟ್ಟರೆ ಸಾಕು. ತುಂಬ ಹೊತ್ತು ಕೂಡ ಇದು ನಾವು ಫ್ರೈ ಮಾಡೋಂಗಿಲ್ಲ, 3 ಮಿನಿಟ್ಸ್ ಇಟ್ಟರೆ ಸಾಕು. ಯಾಕಂದರೆ ಎಲ್ಲ ನಾವು ಬಾಯಿಲ್ ಮಾಡಿನೇ ತೊಗೊಂಡಿದ್ದೀವಿ, ಅದಕ್ಕೋಸ್ಕರ 3 ಮಿನಿಟ್ಸ್ ಇಟ್ಟರೆ ಸಾಕು. ಇನ್ನು 1 ಮಿನಿಟ್ ಇಡು. ನಾವು ಕರೆಕ್ಟಾಗಿ ಇದು ಫ್ರೈ ಆಗಿದೆ, ಈ ಟೈಮ್ ತೊಗೊಂಡ್ಬಿಡ್ಬೇಕು ನಾವು, ಇಲ್ಲಾಂದರೆ ತುಂಬ ಕಲರ್ ಚೇಂಜ್ ಆಗಿಬಿಡುತ್ತೆ. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ನಾವು ಫ್ರೈ ಮಾಡಿ ತೊಗೊಂಡಿದ್ದೀವಲ್ಲ ಈ ಪೊಟ್ಯಾಟೋಸ್ ಬಾಲ್ಸ್ ಎಲ್ಲ, ಇದಕ್ಕೆ ನಾವು ಲಾಲಿಪಾಪ್ ಅಂತ ಮಾಡಬೇಕಂದ್ರೆ ಈ ಟೂತ್ ಪಿಕ್ಸ್ ಇದೆ ಅಲ್ಲ, ಇದನ್ನು ಈ ಥರ ನಾವು ತುಂಬ ಸಾಫ್ಟಾಗೇ ಇದೆ, ಅದಕ್ಕೆ ಇದನ್ನೆಲ್ಲ ಒಂದೊಂದಕ್ಕೂ ಇದನ್ನು ಚುಚ್ಚಿಡಬೇಕು. ಮಕ್ಕಳು ಈ ಲಾಲಿಪಾಪ್ ಅಂದ್ರೇ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಈ ಥರ ನಾವು ಎಲ್ಲದಕ್ಕೂ ಒಂದೊಂದು ಟೂತ್ ಪಿಕ್ಸನ್ನು ಚುಚ್ಚಬೇಕು. ಪೊಟ್ಯಾಟೋ ಲಾಲಿಪಾಪ್ಸ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಹಿಡಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.